ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಹಾಜಿ ಗೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಅಪೋಸಿಟ್ ಸಾರಾ ಹಾಸ್ಪಿಟಲ್ MH 66 ತೊಕೋಟ್ ಮ್ಯಾಂಗ್ಲೂರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ನಮಸ್ಕಾರ, ಸಿಸಿಎನ್ ನ್ಯೂಸ್ ನೇರ ಮಾತು ಚುನಾವಣಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಅಭ್ಯರ್ಥಿಗಳು ಅವರದೇ ಆದಂಥ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ರಾಜ್ಯ ವಿಧಾನಸಭೆಗೆ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಆಯಾಯ ಅಭ್ಯರ್ಥಿಗಳು ತನ್ನ ಕ್ಷೇತ್ರದಲ್ಲಿ ಚುನಾವಣಾ ಭರಾಟೆಯ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆಯಲ್ಲಿ ಹೊಸ ಮುಖಗಳಿಗೆ, ಅದರಲ್ಲೂ ವಿಶೇಷವಾಗಿ ಯುವ ಮುಖಗಳಿಗೆ ಅವಕಾಶವನ್ನು ನೀಡಿದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಶ್ರೀಯುತ ವೇದವ್ಯಾಸ್ ಕಾಮತ್ ಒಬ್ಬ ಯುವ ನಾಯಕ ಇವತ್ತು ಸ್ಪರ್ಧೆಗೆ ಇಳಿದಿದ್ದಾರೆ. ಈಗ ನಮ್ಮ ಜೊತೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಶ್ರೀಯುತ ವೇದವ್ಯಾಸ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ, ಅವರ ಜೊತೆ ಮಾತಾಡೋಣ. ನಮಸ್ತೆ ಸರ್. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಪ್ರಚಾರ ಕಾರ್ಯ ಯಾವ ರೀತಿ ಇದೆ ಸರ್? ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪ್ರಚಾರ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತದೆ. ನಮ್ಮ ಮಂಗಳೂರು ನಗರ ದಕ್ಷಿಣದಲ್ಲಿ ಅಭ್ಯರ್ಥಿ ಘೋಷಣೆ ಆಗುವ ಮುಂಚೆ ಬಹುತೇಕ ಒಂದು ಬಾರಿ ಯಾವುದೇ ಕರಪತ್ರಗಳಿಲ್ಲದೆ ಭಾರತೀಯ ಜನತಾ ಪಾರ್ಟಿಗೆ ಮೌಖಿಕವಾಗಿ ಮತವನ್ನು ಕೇಳುವಂತಹ ಕೆಲಸಗಳು ಮತ್ತು ಮನೆ ಮನೆಗಳಿಗೆ ಭೇಟಿ ಮಾಡುವಂತಹ ಕೆಲಸಗಳು ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗುವ ಮುಂಚೆ ಒಂದು ಸಲ ಆಗಿದೆ. ಹಾಗಿರುವಾಗ ಪ್ರತಿ ಮನೆಗಳಿಗೆ ಒಮ್ಮೆ ಭೇಟಿ ಮಾಡಿದಂತಹ ಕಾರ್ಯಕರ್ತರು, ಅದರಲ್ಲಿ ಕೂಡ ಒಂದು ಅಧ್ಯಕ್ಷನ ನೆಲೆಯಲ್ಲಿ ಹೆಚ್ಚಿನ ಕಡೆಯಲ್ಲಿ ನಾನು ಆವತ್ತೇ ಅಧ್ಯಕ್ಷನ ನೆಲೆಯಲ್ಲಿ ನಾನು ಹೋಗಿದ್ದೆ. ಬಹಳಷ್ಟು ಮನೆಗಳಲ್ಲಿ ಹೆಚ್ಚಿನ ಮಂಗಳೂರು ದಕ್ಷಿಣದ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ವಾತಾವರಣ ಇದೆ. ಒಟ್ಟು ಜನರಿಗೆ ನರೇಂದ್ರ ಮೋದಿ ಅವರು ನಡೆಸಿದಂಥ ಒಂದು ಏನು ಅವರು ನಡೆಸಿಕೊಂಡು ಬಂದಂಥ ಅವರ ಪ್ರಧಾನಮಂತ್ರಿಯಾಗಿ ಅವರು ಮಾಡಿದಂಥ ಕೆಲಸಗಳಿರ್ಬೋದು, ಇಲ್ಲ ಅವರು ಕೊಟ್ಟಂಥ ಯೋಜನೆಗಳಿರ್ಬೋದು, ಅನುದಾನಗಳಿರ್ಬೋದು, ಮತ್ತು ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸ ಮತ್ತು ಕಾರ್ಯವೈಖರಿಗಳನ್ನು, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಮಾಡಿದಂಥ ಕೆಲಸಗಳು, ಇದನ್ನೆಲ್ಲ ಒಟ್ಟು ಮಂಗಳೂರಿನ ಮತದಾರರು ಮೆಚ್ಚಿಕೊಂಡಿದ್ದಾರೆ. ಅವರು ಹೇಳ್ತಾರೆ ನರೇಂದ್ರ ಮೋದಿಯವರನ್ನು ಬಹಳಷ್ಟು ಪ್ರತಿಯೊಂದು ಮನೆಗಳಲ್ಲಿ ಹೊಗಳುತ್ತಾ ಇದ್ದಾರೆ. ಅದಲ್ಲದೆ ರಾಜ್ಯ ಸರ್ಕಾರವನ್ನು ಕೂಡ ತುಲನೆ ಮಾಡುವಾಗ ಅದನ್ನು ಕೂಡ ಕೇಳ್ತಾ ಇದ್ದಾರೆ. ಅದರ ಒಟ್ಟು ಬಹಳಷ್ಟು ಒಳ್ಳೆಯ ವಾತಾವರಣ ಇದೆ. ಮಂಗಳೂರು ನಗರ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು 100ಕ್ಕೆ 100 ಗೆಲ್ತೇನೆ ಅಂತ ಹೇಳೋ ವಿಶ್ವಾಸ ನನಗಿದೆ. ಈಗ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆ ತುಂಬ ತಡವಾಗಿ ಆಗಿದೆ. ಇದರಿಂದಾಗಿ ಅಂದರೆ ಸಮಸ್ಯೆ ಏನಾದರೂ ಅಂದರೆ ನಿಮ್ಮಲ್ಲಿ ಪಕ್ಷದ ಒಳಗಡೆ ಏನಾದರೂ ಭಿನ್ನಾಭಿಪ್ರಾಯಗಳಿದೆಯಾ, ಅಥವಾ ಚುನಾವಣಾ ಅಭ್ಯರ್ಥಿ ಘೋಷಣೆ ತಡ ಆಗಿರೋದ್ರಿಂದ ನಿಮಗೆ ಏನಾದರೂ ಪ್ರಚಾರಕ್ಕೆ ತುಂಬ ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದೇನಾದರೂ ಕೊರಗಿದೆಯಾ ಸರ್? ಒಂದು ಅಧ್ಯಕ್ಷನ ನೆಲೆಯಲ್ಲಿ ನಾನು ಒಂದು ತಿಂಗಳು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ಬಹಳಷ್ಟು ಮದುವೆ ಕಾರ್ಯಕ್ರಮಗಳಿರ್ಬೋದು, ಇಲ್ಲ ದೈವಸ್ಥಾನದ ಕಾರ್ಯಕ್ರಮಗಳಿರ್ಬೋದು, ಹತ್ತು ಹಲವಾರು ಬೇರೆ ಬೇರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿರ್ಬೋದು, ಈ ರೀತಿಯಲ್ಲಿ ಭಾಗವಹಿಸಿದ್ದೇನೆ. ಮತ್ತು ಮನೆ ಮನೆಗೆ ಹೋಗಿ ಭೇಟಿ ಆಗ್ತಾ ಇರುವಾಗ ಕಾರ್ಯಕರ್ತರೊಂದಿಗೆ ನಾನು ಅಲ್ಲಿ ಸಂಪರ್ಕದಲ್ಲಿ ಅವರೊಂದಿಗೆ ಇದ್ದೆ. ಮನೆ ಮನೆಗಳಿಗೆ ಭೇಟಿ ಮಾಡಿದ್ದೇನೆ, ಅದು ಒಂದಾಯಿತು. ಎರಡನೇದು ವಿಳಂಬ ಆದಾಗ, ಅಭ್ಯರ್ಥಿಯ ಘೋಷಣೆ ವಿಳಂಬದ ಆದಾಗ ಸಮಯಗಳು ಇನ್ನು ಅಭ್ಯರ್ಥಿಯಾಗಿ ಎಲ್ಲ ಕಡೆಯಲ್ಲಿ ಹೋಗಲಿಕ್ಕೆ ಸಮಯ ಸಿಗದೇ ಇರ್ಬೋದು. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕುವಂಥದ್ದು ಒಂದು ಸೈದ್ಧಾಂತಿಕವಾಗಿ ಹಿನ್ನೆಲೆ ಹೊಂದಂಥ ಮತದಾರರು 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯನ್ನು 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಯನ್ನು ಒಪ್ಪಿಕೊಂಡು ಒಂದು ಮತ ಹಾಕುವಂಥ ಒಂದು ಪ್ರತೀತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ. ಮತ್ತು ಅದರೊಂದಿಗೆ ನಮ್ಮ ಒಟ್ಟು ಮಂಗಳೂರು ನಗರ ದಕ್ಷಿಣದಲ್ಲಿ ಯಾವುದೇ ರೀತಿಯ ಸಹಜವಾಗಿ ಯಾವುದೇ ರೀತಿಯ ಏನೇ ಯಾವುದು ಕೂಡ ಭಿನ್ನಾಭಿಪ್ರಾಯಗಳಿರ್ಬೋದು, ಯಾವುದೇ ರೀತಿಯ ಮನಸ್ಸಿಗೆ ಬೇಜಾರುಗಳು ಯಾವುದು ಏನೂಗಳಿಲ್ಲ ನಮಗೆ ಕಾಣ್ತಾ ಇದ್ದೇವೆ.
ಯಾರೆಲ್ಲ ಅಭ್ಯರ್ಥಿ ಅಂತೇಳು ಆಕಾಂಕ್ಷಿಗಳು ಇದ್ರು ಅಭ್ಯರ್ಥಿ ಆಗಬೇಕು ಅಂದರೆ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಗೆ ದುಡಿತಾ ಇದ್ದಾರೆ. ಎಲ್ಲರೂ ಯಶಸ್ವಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಕೆಲಸವನ್ನು ಈಗ ದಿನನಿತ್ಯ ಮಾಡ್ತಾ ಇದ್ದಾರೆ. ಅವರವರು ಶಕ್ತಿ ಮೀರಿ ಒಟ್ಟು ಪದಾಧಿಕಾರಿಗಳಿರ್ಬೋದು, ಒಟ್ಟು ಇತರ ಕಾರ್ಯಕರ್ತರುಗಳು ಸೇರಿ ಎಲ್ಲ ಕಡೆಯಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಆಗ್ತಾ ಇದೆ. ಹಾಗಿರುವಾಗ ಯಾವುದೇ ರೀತಿಯ ತೊಂದರೆಗಳು, ಯಾವುದೇ ರೀತಿಯ ಬೇಜಾರುಗಳು ಇಲ್ಲ, ಯಾವುದೇ ರೀತಿಯ ಇದು ಎಲ್ಲಿಯೂ ಕೂಡ ಮಂಗಳೂರು ನಗರ ದಕ್ಷಿಣದಲ್ಲಿ ನಮಗೆ ಕಾಣ್ತಾ ಇಲ್ಲ. ಹಾಗಿರುವಾಗ ಎಲ್ಲರೂ ಒಟ್ಟು ಸೇರಿ ಈ ಚುನಾವಣೆಯನ್ನು ಬಹಳಷ್ಟು ಯಶಸ್ವಿಯಾಗಬೇಕು ಮತ್ತು ಗೆಲ್ಲಬೇಕು ಅಂತ ದೃಷ್ಟಿಯಲ್ಲಿ ಐಕ್ಯಮತ್ಯದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸರಿ, ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಹಾಜಿ ಗೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಅಪೋಸಿಟ್ ಸಾರಾ ಹಾಸ್ಪಿಟಲ್, MH 66 ತೊಕೋಟ್ ಮ್ಯಾಂಗ್ಲೂರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಫ್ರೀಜರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಸ್ವರ್ಣ ಸಂಸ್ಥೆ, ಸ್ವರ್ಣ ಡೈಮಂಡ್, ಲಕ್ಸುರಿ ಮೊಬೈಲ್ ವಾಚ್ ಇತ್ಯಾದಿ ಪ್ರಮುಖ ಬ್ರ್ಯಾಂಡ್ಗಳು ಕಲ್ಕತ್ತಾ, ರಾಜ್ಕೋಟ್, ಮುಂಬೈ, ಕೇರಳದ ನುರಿತ ಸ್ವರ್ಣ ಶಿಲ್ಪಿಗಳಿಂದ ಆಭರಣ ತಯಾರಿಕೆ. ಹಾಜಿ ಗೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಅಪೋಸಿಟ್ ಸಾರಾ ಹಾಸ್ಪಿಟಲ್, NH 66 ತೊಕೋಟ್ ಮ್ಯಾಂಗ್ಲೂರ್. ಅಂದದ ಮಹಿಳೆಯ ಚಂದದ ಸಂಗಾತಿ ಮೆಹಕ್ ವೆಡ್ಡಿಂಗ್ ಸೆಂಟರ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಲ್ಲಿ ನಿಮ್ಮ ಸೌಂದರ್ಯವನ್ನು ಇಮ್ಮಡಿಗೊಳಿಸುವ ಕಲಾತ್ಮಕ ಕುಸುರಿ ಕೆಲಸದ ಉಡುಗೆ ತೊಡುಗೆಗಳು. ಕಳೆದ 11 ವರ್ಷಗಳಿಂದ ತನ್ನ ಆಧುನಿಕ ಹಾಗೂ ಕಲಾತ್ಮಕ ಉಡುಗೆಗಳಿಂದ ಮಂಗಳೂರಿನ ಮಹಿಳೆಯರ ಮನಗೆದ್ದ ಮೆಹಕ್ ವೆಡ್ಡಿಂಗ್ ಸೆಂಟರ್. ಹೋಲ್ಸೇಲ್ ದರದಲ್ಲಿ ಡ್ರೆಸ್ ಮೆಟೀರಿಯಲ್ಗಳು, ಸೀರೆಗಳು, ಕಾಂಚಿಪುರಂ ಸಿಲ್ಕ್ ಸೀರೆಗಳು, ಲೆಹೆಂಗಾ, ಗೌನ್, ಗಾಗ್ರಾ ಚೋಲಿ, ಕುರ್ತೀಸ್, ಲೆಗಿನ್ಸ್ ಮುಂತಾದ ಅದ್ಭುತ ಸಂಗ್ರಹದೊಂದಿಗೆ ಮೆಹಕ್ ವೆಡ್ಡಿಂಗ್ ಸೆಂಟರ್, ಅಪೋಸಿಟ್ ಅಕ್ಬರ್ ಕಾಂಪ್ಲೆಕ್ಸ್, ನಿಯರ್ ಐಡಲ್ ಕ್ರೀಮ್ ಪಾರ್ಲರ್, ಮಾರ್ಕೆಟ್ ರೋಡ್, ಮ್ಯಾಂಗ್ಲೋರ್. ಫೋನ್ 0824-4263-778. ಹೇಳುವೇನು ಈಗ ಆರ್ಡರ್ ಮಾಡಬಹುದೇ? ಐ ಲವ್ ಯು ಓ ಧನ್ಯ, ಒಪ್ಪಿಕೊಳ್ಳ ನೀನು ನನ್ನ. ವಿಲ್ ಯು ಮ್ಯಾರಿ ಮೀ ಇಡಿಯಟ್? ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ, ಐಸ್ ಕ್ರೀಮ್ ಸ್ವಲ್ಪ ನೀರಿತ್ತ ಅಂತಲ್ಲ. ಇಂಪ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆವರೆಗೂ ತಾಜಾತನವನ್ನ. ಇಂಪ್ರಾ ಕೂಲಿಂಗ್ ಡೀಪ್ ಫ್ರೀಸರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. You are a glittering girl. Pure golden beauty. For your wedding. Bindu Jewelry, Kasargod. Gold, diamond, burst on, silver. ಸುಪ್ರ ಲೈಟ್ಸ್, ನಿಮ್ಮ ಕನಸಿನ ಮನೆಯನ್ನು ಅಂದಗೊಳಿಸುವ ಎಲ್ಲಾ ಲೈಟಿಂಗ್ ಉಪಕರಣಗಳು ಇಲ್ಲಿ ಲಭ್ಯವಿದೆ. ಫ್ಯಾನ್ಸ್, ಗೀಜರ್ಸ್ ಅಂಡ್ ಸಿಎಫ್ಎಲ್ಸ್, ಅಟ್ರಾಕ್ಟಿವ್ ಕಲೆಕ್ಷನ್ಸ್ ಆಫ್ ಡೆಕೋರೇಟಿವ್ ಲೈಟ್ಸ್, ಕಮರ್ಷಿಯಲ್ ಲೈಟ್ಸ್, ಔಟ್ಡೋರ್ ಲೈಟ್ಸ್, ಎಲ್ಇಡಿ ಪ್ಯಾನೆಲ್ಸ್, ಎಲ್ಇಡಿ ಸ್ಟ್ರಿಪ್ಸ್, ಆಲ್ ವೆರೈಟಿ ಆಫ್ ಎಲ್ಇಡಿ ಲೈಟ್ಸ್. ಮಂಗಳೂರಿನ ಏಕೈಕ ಪ್ರಸಿದ್ಧ ಎಕ್ಸ್ಕ್ಲೂಸಿವ್ ಎಲ್ಇಡಿ ಲೈಟ್ ಶೋರೂಮ್. ಇಂದೇ ಭೇಟಿ ಕೊಡಿ ಸುಪ್ರಾ ಲೈಟ್ಸ್, ಪೆರಿರಾ ಪರ್ಲ್ಸ್ ಬಿಲ್ಡಿಂಗ್, ಆಪೋಸಿಟ್ ಬಾಲಿಗಾ ಸ್ಟೋರ್ಸ್, ಬಿಹೈಂಡ್ ಭಾರತ್ ಮಾಲ್, ಬಿಜೈ ಕಾಪಿಕಾರ್ಡ್, ಮ್ಯಾಂಗ್ಳೂರ್. ಗ್ಲೋಬಲ್ ಟ್ರೇಡಿಂಗ್ ಹೌಸ್, ಮಾಡ್ಯುಲಾರ್ ಕಿಚನ್ ಆಕ್ಸೆಸರೀಸ್ ಅಂಡ್ ಇಂಟೀರಿಯರ್ ಸೊಲ್ಯೂಷನ್ಸ್.
distributors, dealers in international and Indian brands like Hettich Kitchen Accessories and Hardwares, LG Hi-Max Korean Kitchen Tops, Nasaka Water Purifiers, Door Filider Bathroom Fitting and Accessories, Hindware Chimneys and Hobs, Carousel Granite and Stainless Steel Sinks, Fusion Trends Wall Coverings, Arcus Ozone Door Glass Hardwares and Accessories. Also deals with plywoods, veneer laminates, block boards, MDF and membrane shutters. Contact Global Trading House, G5 Vishwas View, near Karnataka Bank Headquarters, Pumpwell, Mangalore. ಈಗ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅನ್ನೋದಕ್ಕಿಂತಲೂ ಕೂಡ ಈಗ ಬಿಜೆಪಿ ಪಕ್ಷದಲ್ಲೇ ಇದ್ದಂಥ ಒಬ್ಬ ಕಾರ್ಯಕರ್ತರು ಒಂದು ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಮೂಲಕ ಬಿಜೆಪಿಗೆ ಇಲ್ಲಿ ಅಡ್ಡಗಾಲಾಗ್ತಾ ಇದ್ದಾರಾ ಅಥವಾ ಏನಾದರೂ ಸಮಸ್ಯೆ ಇದೆ ಇದರಿಂದ? ಭಾರತೀಯ ಜನತಾ ಪಾರ್ಟಿಯ ಮತದಾರರು ಇಲ್ಲ ಕಾರ್ಯಕರ್ತರು ಯಾವತ್ತೂ ವೈಯಕ್ತಿಕವಾಗಿ ವ್ಯಕ್ತಿಯ ಹಿಂದೆ ಹೋದದ್ದು ನನಗೆ ಕಾಣಲಿಲ್ಲ. ಭಾಳ ಸಣ್ಣ ಪ್ರಾಯದಿಂದ ನಾನು ಒಟ್ಟು ಭಾರತೀಯ ಜನತಾ ಪಾರ್ಟಿಯೋ ಇಲ್ಲ ಒಟ್ಟು ಪರಿವಾರದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ಎಲ್ಲಿಯೂ ಕೂಡ ವ್ಯಕ್ತಿ ಆಧಾರಿತವಾಗಿ ಚುನಾವಣೆಗಳಿರ್ಬೋದು ಇಲ್ಲ ವ್ಯಕ್ತಿಯ ಹಿಂದೆ ಒಂದು ವ್ಯವಸ್ಥಿತವಾಗಿ ಜನರು ಹೋಗುವಂಥ ಪ್ರತೀತಿಯನ್ನು ಕಾಣಲಿಲ್ಲ. ಹಾಗಿರುವಾಗ ಭಾರತೀಯ ಜನತಾ ಪಾರ್ಟಿಯ ಒಟ್ಟು ಮತದಾರರು ಯಾವುದೇ ರೀತಿಯ ವಿಚಲಿತವಾಗಿಲ್ಲ, ಯಾವುದೇ ರೀತಿ ಮನಸ್ಸಿಗೆ ಅವರು ಬೇರೆ ಇತರ ಯಾರು ನಿಂತಿದ್ದಾರೆ ಏನು ಯಾರು ನಿಂತಿದ್ದಾರೆ ಯಾರು ನಿಲ್ಲದು ಅಂತೇಳಿ ನೋಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಮತದಾರರು ಏನಿದ್ದಾರೆ ಅವರು ನೇರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕ್ತಾರೆ. ಹಾಗಿರುವಾಗ ನೂರಕ್ಕೆ ನೂರು ಅದರಿಂದ ಯಾವುದೇ ರೀತಿಯ ಪರಿಣಾಮ ಅಂದ್ರೆ ಈಗ ಆ ಅಭ್ಯರ್ಥಿ ಕೂಡ ಪಕ್ಷದಿಂದ ಅಮಾನತುಗೊಂಡಿದ್ರು ಕೂಡ ನಾನು ಬಿಜೆಪಿಯ ಪಕ್ಷದ ಸಿದ್ಧಾಂತದ ಆಧಾರದಲ್ಲಿಯೇ ಮತವನ್ನ ಕೇಳ್ತಾ ಇದ್ದೇನೆ, ಆದ್ರೆ ಪಕ್ಷೇತರ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ನೀವೇನಾದ್ರೂ ಕ್ರಮ ಕೈಗೊಂಡಿದ್ದೀರಾ ಅನ್ನುವಂಥದ್ದು? ನೋಡಿ, ಅವರಿಗೆ ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ನಮ್ಮ ಪಕ್ಷದ ಏನು ಇತರ ಚುನಾವಣೆಯ ದೃಷ್ಟಿಯಲ್ಲಿ ಲೀಗಲ್ ಏನು ಏನಿದೆ ಆ ಡಿಪಾರ್ಟ್ಮೆಂಟ್ಗಳು ನೋಡ್ತದೆ, ಅದರ ಬಗ್ಗೆ ನಾವು ಅದರ ಬಗ್ಗೆ ಏನು ಮಾಡಲಿಕ್ಕಿಲ್ಲ. ಆದರೆ ಒಟ್ಟು ಪಕ್ಷದ ಒಟ್ಟು ವ್ಯವಸ್ಥೆಗಳಲ್ಲಿ ಒಂದು ಪಕ್ಷದಿಂದ ಇವತ್ತು ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿರುವಾಗ ಪಕ್ಷದ ಯಾವುದೇ ರೀತಿಯ ಪಕ್ಷದ ನಾಯಕರುಗಳಿರ್ಬೋದು ಪಕ್ಷದ ವ್ಯವಸ್ಥೆಗಳನ್ನು ಜೋಡಿಸಿಕೊಂಡು ಜನರ ಮತವನ್ನು ಕೇಳುವುದು ನನ್ನ ಪ್ರಕಾರ ನನ್ನ ಭಾವನೆ ಸರಿಯಲ್ಲ. ಯಾಕಂದರೆ ಪಕ್ಷದ ಅಧಿಕೃತವಾಗಿ ಅಭ್ಯರ್ಥಿ ಇರುವಾಗ ಪಕ್ಷದ ಅಧಿಕೃತವಾದ ಅಭ್ಯರ್ಥಿ ಅಲ್ಲದೆ ಪಕ್ಷದ ವಿಷಯಗಳನ್ನು ಇಲ್ಲ ಪಕ್ಷದ ಪ್ರಮುಖರ ಭಾವಚಿತ್ರಗಳನ್ನು ಹಾಕಿ ಮತವನ್ನು ಕೇಳುವುದು ಸರಿ ಲಕ್ಷಣಗಳು ಕಾಣ್ತಾ ಇಲ್ಲ. ಆದರೆ ಅದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಹಿರಿಯರುಗಳು ಯಾವ ರೀತಿಯಲ್ಲಿ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾರೆ. ಆದರೆ ನಮ್ಗೆ ಯಾವುದೇ ರೀತಿಯ ಅದರಿಂದ ಹೊಡೆತಗಳು ಬೀಳುವಂಥದ್ದು ಕಾಣ್ತಾ ಇಲ್ಲ. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರುವಂತಹ ಜೆ ಆರ್ ಲೋಭಾ ಅವರು ಕಳೆದ 5 ವರ್ಷಗಳಿಂದ ಅಂದ್ರೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡಿದ್ರು, ಹಾಗಾಗಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಕಮಿಷನರ್ ಆಗಿದ್ದಂಥವರು ಕೂಡ. ಹಾಗಾಗಿ 5 ವರ್ಷಗಳಲ್ಲಿ ಅವರ ಸಾಧನೆಯನ್ನ ಹಿಡ್ಕೊಂಡು ಅವರು ಜನರ ಮುಂದೆ ಇವತ್ತು ಹೋಗ್ತಾ ಇದ್ದಾರೆ. ಈಗ ನೀವು ಯಾವ ವಿಚಾರವನ್ನ ಇಟ್ಟುಕೊಂಡು ಜನರ ಮುಂದೆ ಹೋಗ್ತಾ ಇದ್ದೀರಿ ಈ ಸಂದರ್ಭ? ನೋಡಿ, ನಾವು ಜನರ ಮುಂದೆ ಹೋಗುವಂಥದ್ದು ಒಂದು ನರೇಂದ್ರ ಮೋದಿ ಅವರು ಕೊಟ್ಟಂತ ನಾಲ್ಕೂವರೆ ವರ್ಷದ ಏನೋ ಅವರು ನಮಗೆ ದೇಶಕ್ಕೆ 10 ಹಲವಾರು ಅನುದಾನಗಳು. ನಾನು ಹೇಳ್ತೇನೆ, ಇವತ್ತಿನ ತನಕ ನಮ್ಮ ದೇಶದಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷ ನೇರವಾಗಿ ಮಹಾನಗರ ಪಾಲಿಕೆಗೆ ಅನುದಾನವನ್ನು ಕೊಟ್ಟಿಲ್ಲ. ಅದು ಕೊಟ್ಟಿದೆ ಆದರೆ ನಮ್ಮ ನರೇಂದ್ರ ಮೋದಿ ಅವರು.
ಅದನ್ನು ಮತ್ತು ನರೇಂದ್ರ ಮೋದಿಯವರ ಒಟ್ಟು ಕಾರ್ಯವೈಖರಿ ಇಡೀ ಪ್ರಪಂಚದಲ್ಲಿ ಭಾರತವನ್ನು ಇವತ್ತು ವಿಶ್ವಗುರು ಅಂತ ಹೇಳೋ ದೃಷ್ಟಿಯಲ್ಲಿ ನರೇಂದ್ರ ಮೋದಿಯವನ್ನ ಅಪ್ಪುಗೊಳ್ಳುವಂಥದ್ದು ಇದೆಲ್ಲ ನಾವು ನೋಡ್ತಾ ಇರುವಾಗ ಒಂದು ನರೇಂದ್ರ ಮೋದಿಯವರ ಆದರ್ಶ ಮತ್ತು ನರೇಂದ್ರ ಮೋದಿಯವರು ಅವರು ನಡೆದುಕೊಂಡು ಬಂದಂಥ ದಾರಿ ಮತ್ತು ಅವರು ಪ್ರಧಾನಮಂತ್ರಿ ಆದ ನಂತರ ಅವರು ಯಾವ ರೀತಿಯಲ್ಲಿ ಕೆಲಸ ಕಾರ್ಯವನ್ನು ಅವರ ವೈಖರಿಗಳನ್ನು ನೋಡಿಕೊಂಡು ಜನರ ಮುಂದೆ ಒಂದು ನಾವು ಹೋಗ್ತೇವೆ. ಎರಡನೇದು ಸಿದ್ದರಾಮಯ್ಯ ಸರ್ಕಾರ ಅವರ ವೈಫಲ್ಯಗಳು, ಯಾವ ರೀತಿಯಲ್ಲಿ 26 ಕಾರ್ಯಕರ್ತರನ್ನು ಕೊಂದ್ರಿ, ಕೊಂದವರಂಥವರನ್ನು ನೀವು ಕೇಸನ್ನು ಹಿಂಪಡೆದುಕೊಂಡ್ರಿ, ಅದಲ್ಲದೆ ಭ್ರಷ್ಟಾಚಾರಗಳನ್ನು ಆಗ್ತಾ ಇರುವಂಥದ್ದು ಎಲ್ಲರೂ ಹೇಳ್ತಾರೆ, ಮತ್ತದಲ್ಲದೆ 10 ಹಲವಾರು ದೊಡ್ಡ ದೊಡ್ಡ ಅಧಿಕಾರಿಗಳು ಅವತ್ತು ಸರ್ಕಾರದಿಂದ ಬೇಸತ್ತು ರಾಜೀನಾಮೆ ಕೊಟ್ಟದ್ದನ್ನು ನೋಡಿದ್ದೀವಿ. ಪ್ರತಿಯೊಂದು ಪೊಲೀಸ್ ಅಧಿಕಾರಿಗಳಿರುವವರಿಗೆ ರಾಜಕೀಯವಾಗಿ ಕಾಂಗ್ರೆಸ್ ಹಸ್ತಕ್ಷೇಪ ಮಾಡ್ತಾ ಇರುವಂಥದ್ದು ನಮ್ಮ ಗಮನದಲ್ಲಿ ಬರ್ತಾ ಇದೆ, ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಹಂಕಾರದ ಮಾತುಗಳು, ನಾನು ದೇವಸ್ಥಾನಕ್ಕೆ ಹೋಗಿ ಯಾವುದೇ ಮಾಡ್ತೇನೆ, ಮಾಂಸವನ್ನು ಬೇಕಾದ್ರೆ ತಿಂತೇನೆ, ನಾನು ಪುನರ್ಪಿ ದೇವಸ್ಥಾನಕ್ಕೆ ಹೋಗ್ತೇನೆ, ಕೇಳುವವರು ಯಾರು ಅಂತ ಹೇಳೋದಷ್ಟರಲ್ಲಿ ಒಂದು ಭಾವನೆಗಳಿಗೆ ವ್ಯಕ್ತವಾಗಿ ಭಾವನೆಗಳಿಗೆ ದುಃಖವಾಗುವಂಥ ಬರುವಂಥ ವಿಷಯಗಳು ಇದೆ. ಮತ್ತು ಯಾವುದೇ ರೀತಿಯ ಅಭಿವೃದ್ಧಿಗಳಿಗೆ ಕರ್ನಾಟಕದಲ್ಲಿ ಕರ್ನಾಟಕದ ಇವತ್ತಿನ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು, ಅವರು ಕಳೆದ 5 ವರ್ಷಗಳಲ್ಲಿ ಎಷ್ಟು ಅನುದಾನವನ್ನು ಮಂಗಳೂರು ಮಹಾನಗರ ಪಾಲಿಕೆಗೆ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳೋದಷ್ಟರಲ್ಲಿ ಅದರ ದಾಖಲೆಗಳನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಬಿಟ್ಟು ಅದರ ಹಿಂದೆ ಯಡಿಯೂರಪ್ಪ ಸರ್ಕಾರ 200 ಕೋಟಿ ಕೊಟ್ಟಂಥದ್ದು ಕೂಡ ನಮ್ಮ ಹತ್ರ ಇದೆ. 200 ಕೋಟಿ ಮತ್ತು ಈ ಥರ ಕೂಡ 2 ಸ್ವಲ್ಪ ಅದನ್ನು 100 ಕೋಟಿ ತನಕಾಗ್ತದೆ. ಇದನ್ನೆಲ್ಲ ನಾವು ಕೊಟ್ಟದ್ದಂತ ನಮ್ಮ ಹತ್ರ ದಾಖಲೆಗಳಿದೆ, ಅವರು ಕೊಟ್ಟದ್ದೆಷ್ಟು ಅಂತ ಹೇಳುವಂಥ ದಾಖಲೆಗಳಿದೆ. ಹಾಗಿರುವ ಒಟ್ಟು ಅವರು ಏನನ್ನ ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಹತ್ರ ಇದೆ. ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ವಿಫಲತೆಯನ್ನು ಕಂಡದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ನಾನು ಪ್ರಥಮವಾಗಿ ಹೇಳ್ತೇನೆ, ಕರ್ನಾಟಕ ಸರ್ಕಾರ ಮತ್ತು ಶಾಸಕರು ಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಶಾಸಕರು, ನಾನು ಹಲವಾರು ಕೆಲಸಗಳನ್ನು ನಾನು ಮಾಡಿದ್ದೇನೆ ಅಂತೇಳಿ ಅವರು ಪ್ರಚಾರವನ್ನು ಗಿಟ್ಟಿಸ್ಕೊಂಡಿದ್ದಾರೆ, ಕಾಂಗ್ರೆಸ್ ಕೂಡ ಪ್ರಚಾರವನ್ನು ಗಿಟ್ಟಿಸ್ಕೊಂಡಿದೆ. ಆದರೆ ಶಾಸಕರು ಏನನ್ನು ಮಾಡಿದ್ದಾರೆ ಅಂತ ಹೇಳಿ, ಇವತ್ತು ಶಾಸಕರು ಸ್ಮಾರ್ಟ್ ಸಿಟಿಯನ್ನು ನಾನು ಮಾಡಿದ್ದೇನೆ ಅಂತೇಳಿ 10 ಹಲವಾರು ಕಡೆ ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ. ಇಡೀ ಜಗತ್ತಿಗೆ ಗೊತ್ತಿದೆ ಸ್ಮಾರ್ಟ್ ಸಿಟಿ ನರೇಂದ್ರ ಮೋದಿಯವರ ಕನಸಿನ ಕೂಸು, ಇಡೀ ದೇಶದ 100 ನಗರವನ್ನು ಸ್ಮಾರ್ಟ್ ಸಿಟಿಯಾಗಿ ನರೇಂದ್ರ ಮೋದಿ ಕೊಟ್ಟದ್ದು ಅಂತೇಳಿ. ಇವತ್ತು ಅಮೃತ ಯೋಜನೆ ಕುಡಿಯುವ ನೀರಿಗಾಗಿ 170 ಕೋಟಿ ಕಿಲೋ ನಾವು ಕೊಟ್ಟಿದ್ದೇವೆ ಅಂತೇಳಿ ಇವನು ಶಾಸಕರು ಅಲ್ಲಲ್ಲಿ ಫ್ಲೆಕ್ಸ್ಗಳೆಲ್ಲ ಹಾಕಿದ್ದಾರೆ. ಆದರೆ 170 ಕೋಟಿ ಕೂಡ ಕೇಂದ್ರ ಸರ್ಕಾರದ ಕುಡಿಯುವ ನೀರಿನ ಯೋಜನೆಗಳಿಗೆ ಕೊಟ್ಟಂಥ ಅಟಲ್ ಏನು ಅಮೃತ ಯೋಜನೆ ಇದೆ, ಅದನ್ನು ಅಮೃತ ಯೋಜನೆ ಕುಡಿಯುವ ನೀರಿಗಾಗಿ ಕೊಟ್ಟದ್ದು ಕೂಡ ನಮಗೆ ಎಲ್ರಿಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ಒಂದು 15 ಕೋಟಿ ರಸ್ತೆಗಾಗಿ ಪ್ರಪ್ರಥಮ ಬಾರಿ ಕೊಟ್ಟಂಥದ್ದು ಸ್ವತಂತ್ರದ ನಂತರ ಅದನ್ನು ಕೂಡ ನಾವು ಗಮನಿಸಿ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ. ಅದೇ ರೀತಿಯಲ್ಲಿ ಏನು 3D ತಾರಾಲಯ, ವಿವೇಕಾನಂದ ತಾರಾಲಯ ಅಂತ ಇದೆ, ವಿವೇಕಾನಂದ ತಾರಾಲಯ ಅದು 11 ಕೋಟಿ ಯಡಿಯೂರಪ್ಪ ಅವಧಿಯಲ್ಲಿ ಯೋಗೀಶ್ ಭಟ್ರ ಪ್ರಯತ್ನದಲ್ಲಿ ಆದದ್ದು. ಅದರ ನಂತರ 11 ಕೋಟಿಗೆ 2D ತಾರಾಲಯ ಇತ್ತು, ಯೋಗೀಶ್ ಭಟ್ರು ಮತ್ತು ಅಂದು ಅವರೆಲ್ಲ ಪ್ರಯತ್ನವನ್ನು ಮಾಡಿ 2D ಇದ್ದದ್ದು 3D ತಾರಾಲಯ ಆಗಬೇಕು ಅಂತೇಳಿ ಮನವಿಯನ್ನು ಕೊಟ್ಟು ಏನು ಅನುಮೋದನೆ ಮಾಡಬೇಕು ಅಂತೇಳಿ ಅದರ ಸ್ವಲ್ಪ ಸಮಯ ಬಂತು. ಆಗ ಅದು ಅನುಮೋದನೆ ಸಿಕ್ಕಾದ ನಂತರ ಅದು ಪುನರ್ಪ 13.5 ಕೋಟಿ ಅಡಿಷನಲ್ ಆಗಿ ಒಟ್ಟು 24.5 ಕೋಟಿಯಲ್ಲಿ 2D ತಾರಾಲಯ ಇದ್ದದನ್ನು 3D ತಾರಾಲಯ ಆಯಿತು. ಅದನ್ನು ಕೂಡ ಶಂಕುಸ್ಥಾಪನೆ ಮಾಡಿದ್ದು ಜಗದೀಶ್ ಶೆಟ್ಟರ್ ಅವರು ಮಾಡಿದರು. ಅಂದಿನ ಶಾಸಕರು ಅದನ್ನು ನಾನು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತೇನೆ ಎಲ್ಲ ಯೋಜನೆಗಳು, ಇವತ್ತು ನೀವು ಕಮಿಷನರೇಟ್ ವ್ಯಾಪ್ತಿ ಇರ್ಬೋದು, ಕಮಿಷನರೇಟ್ ಕಚೇರಿಗಳಿರ್ಬೋದು, ನಾವು ಮಾಡಿದ್ದು. ಇವತ್ತು ಸರ್ಕಿಟ್ ಹೌಸ್ ಇರ್ಬೋದು, ನಾವು ಮಾಡಿದ್ದು. ಇವತ್ತು ನಮ್ಮ ದುರ್ಗಾಮಾಲ್ನಿಂದ ಏನು ಬಾಲಾಜಿ ಪಾಕಿಸ್ತಾನಕ್ಕೆ ಇರುವಂತಹ 11 ಕೋಟಿ ರಸ್ತೆಗಳು ನಮ್ಮ ಅನುದಾನದಲ್ಲಿ ನಮ್ಮ ಸರ್ಕಾರ ಇರುವಾಗ ಬಿಡುಗಡೆ ಮಾಡಿದಂಥದ್ದು. ಆದರೆ 18 ಫ್ಲೆಕ್ಸ್ಗಳನ್ನು ಶಾಸಕರ ಪರವಾಗಿ ಅವರ ಹಿಂಬಾಲಕರು ಹಾಕಿದ್ದಾರೆ. ಹಾಗಿರುವಾಗ ಹೆಚ್ಚಿನ ಕೆಲಸಗಳು, ನಾನು ಹೇಳ್ತೇನೆ, ಇವತ್ತಿಗೆ ಗ್ರೌಂಡ್ ಪ್ಲಸ್ 3 ಫ್ಲ್ಯಾಟ್ ಅನ್ನ ಕೊಡುವಂಥದ್ದು ಕೂಡ ನಮ್ಮ ಸರ್ಕಾರದ ಯೋಜನೆಗಳಲ್ಲಿ ಆಗಿದ್ದಂಥದ್ದು. ನಾವು ಕೊಡಬೇಕು ಅಂತ ಹೇಳಿದಷ್ಟರಲ್ಲಿ ಎಲ್ಲ ವ್ಯವಸ್ಥೆಗಳು ಆಗಿತ್ತು. ಆದರೆ ಕೊನೆ ಹಂತಗಳಲ್ಲಿ ಚುನಾವಣೆ ಬಂದಾಗ ಅದು ಮುಂದೆ ಹೋಯಿತು. ಅದರಲ್ಲಿ ಕೂಡ ಗ್ರೌಂಡ್ ಫ್ಲೋರ್ 3 ಫ್ಲ್ಯಾಟ್ನಲ್ಲಿ ಕೂಡ ನಿಖರವಾಗಿ ಎಲ್ಲರೂ ವ್ಯವಸ್ಥಿತವಾಗಿ ಆ ಗುಡ್ಡೆಗಳು ಅಲ್ಲೇ ಇನ್ನು ಕೂಡ ಬಾಗಿರುವಾಗ ಯಾವುದೇ ಯೋಜನೆಗಳ ಹಣ ಬರದೇ ಅನುದಾನ ಬರದೇ ಇದ್ದ ಕೂಡ ಫ್ಲ್ಯಾಟ್ಗಳ ಹಂಚಿಕೆಯನ್ನು ಮಾಡಿದ್ದಾರೆ. ಅಂದರೆ ಕಿಸೆಯಲ್ಲಿ ಇಲ್ಲದೆ ಫ್ಲ್ಯಾಟ್ಗಳು ಮನೆಯನ್ನು ಕೊಡುವಂಥ ಕೆಲಸಗಳು, ಯಾಕಂದರೆ ಆಗಿತ್ತು ಹೌದು ಅಂತೇಳಿ, ಆದರೆ 4.5 ವರ್ಷದಲ್ಲಿ ಯಾವುದೇ ರೀತಿಯಲ್ಲಿ ಆಗದೆ ಈಗ ಚುನಾವಣೆ ಬರುವ ಮುಂಚೆ ಅದನ್ನು ಅಲಾಟ್ಮೆಂಟ್ ಮಾಡಿದ್ದಾರೆ. ಆದರೆ ಜನರಿಗೆ ಇದು ಅರ್ಥ ಆಗ್ತದೆ. ಇದನ್ನೆಲ್ಲವನ್ನ ಇವತ್ತು JR ಲಭು ಅವರು ಶಾಸಕರಾಗಿ ಏನನ್ನೆಲ್ಲ ಅವರು ಕೊಟ್ಟಿದ್ದಾರೆ,
ನಾನು ಮಾಡಿದ್ದೇನೆ ಅಂತೇಳಿ. ಅದಕ್ಕೆ ನಾನು ಮುಕ್ತವಾಗಿ ಅವ್ರ ಹತ್ರ ಚರ್ಚೆ ಬರಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ನನ್ನ ಹತ್ರ ಬೇಕಾದ ದಾಖಲೆಗಳಿದೆ, ಅದಕ್ಕೆ ಅವ್ರ ಹತ್ರ ಏನು ದಾಖಲೆಗಳಿದೆ ಅವರನ್ನು ಅದನ್ನು ತೆಗೆದುಕೊಂಡು ಬರ್ಬೋದು. ಆದರೆ ಒಂದು ಅವರು ಶಾಸಕರಾಗಿರುವುದರ ಯಾವುದೇ ಒಂದು ಅಭ್ಯರ್ಥಿಯ ಬಗ್ಗೆ ನಾವು ವ್ಯಕ್ತವಾಗಿ ಮಾತನಾಡೋದು ತಪ್ಪಾಗ್ತದೆ. ಆದರೆ ರಾಜಕೀಯದಲ್ಲಿ ಅವರು ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ತೋರಿಸಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲೆ ಇದೆ. ಇದಕ್ಕಾಗಿ ನಾನು ಇದನ್ನು ಮಾತನ್ನು ಹೇಳ್ತೇನೆ. ಅದೇ ರೀತಿ ಮಹಾನಗರ ಪಾಲಿಕೆ ಕೂಡ ಸಂಪೂರ್ಣವಾಗಿ ವೈಫಲ್ಯವನ್ನು ಕಂಡಿದೆ. ನಾವು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸನ್ನು ಹೆಚ್ಚು ಮಾಡುವುದಿಲ್ಲ ಅಂತೇಳಿ ಅವರು ನೇರವಾಗಿ ಅವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಅವರು ಹಾಕಿದರು. ಆದರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಹಾಕಿ ಮೊದಲನೇ ಮೇಯರ್ ಬಂದಾಗ 15% ಹೆಚ್ಚು ಮಾಡಿದರು, ಎರಡನೇ ಸಲ ಮೇಯರ್ ಬಂದಾಗ ಕೂಡ 15% ಹೆಚ್ಚು ಮಾಡಿದರು. ಅಲ್ಲ, ಮೂರನೇ ಅವಧಿಗೆ ಅಂದರೆ ಮಾಬಲ್ ಮಾರ್ಲಾ ಬಂದಾಗ 15% ಹೆಚ್ಚು ಮಾಡಿದರು, ಹರಿನಾಥರು ಬಂದಾಗ ಪುನರಪ್ಪ 15% ಹೆಚ್ಚು ಮಾಡಿ 30% ಮಾಡಿದರು. ಆಗ 30% ಹೆಚ್ಚಾಗುವಾಗ ನಿಮ್ಮದೇ ಸರ್ಕಾರ ಇದೆ, ನಿಮ್ಮದೇ ಶಾಸಕರಿದ್ದೀರಿ, ನಿಮ್ಮದೇ ಮೇಯರ್ ಇದ್ದೆ, ನಿಮ್ಮದೇ ಮಹಾನಗರ ಪಾಲಿಕೆ ಇದೆ, ಇದನ್ನೆಲ್ಲ ಇರುವಾಗ ನೀವು ಹೋಗಿ ಮೇಲೆ ಸರ್ಕಾರದ ಹತ್ರ ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಇದನ್ನು ಹಾಕಿದ್ದೀವಿ, ಹಾಗಿರುವಾಗ ನಮ್ಮ ಗೌರವದ ಪ್ರಶ್ನೆ, ಕಾಂಗ್ರೆಸ್ನ ಗೌರವದ ಪ್ರಶ್ನೆ, ಹಾಗಿರುವಾಗ ಇದನ್ನು ಸರಿಪಡಿಸುವುದು ಹೇಗೆ ಅಂತೇಳೋ ದೃಷ್ಟಿಯಲ್ಲಿ ನೀವು ಪ್ರಯತ್ನ ಪಡಿಸಿಕೊಂಡು ಸರಿಪಡಿಸುವಂಥ ಏನಾದರೂ ಏನಾದರೂ ಮಾರ್ಗವನ್ನು ತಗೊಳ್ಬೋದಿತ್ತು, ಮಾಡ್ಬೋದಿತ್ತು. ಯಾಕಂದರೆ ಜನರಿಗೆ ನೀವು ಹೇಳಿದ್ದು ಪ್ರಣಾಳಿಕೆಯಲ್ಲಿ ಹೇಳಿದ್ದೇನು, ಮತ್ತೆ ಹೇಗಾದರೆ ಏರಿಸಿದ್ದೆ ಯಾಕೆ ಅಂತೇಳುವಾಗ ನೀವು ಸ್ಪಷ್ಟವಾಗಿ ಇದನ್ನು ತಪ್ಪಿದ್ದೀರಿ. ನೀರಿಗೆ ನೀವು ದರವನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಈಗ ನಿಮ್ಮ ಪುಣೆಯದಾಗಿ ನೀವು ಏನನ್ನು ಮಾಡಿದ್ದೀರಿ. ಅದರ ಒಟ್ಟಿಗೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಒಂದು 18-20 ವಾರ್ಡ್ಗಳಿಗೆ ನೀರಿನ ಅಭಾವ ಇದೆ. ಅದಕ್ಕೆ ನೀವು ಯಾವ ರೀತಿಯಲ್ಲಿ ನೀವು ವ್ಯವಸ್ಥಿತವಾಗಿ ನೀರು ಕುಡಿಲಿಕ್ಕೆ ಯೋಗ್ಯವಾಗಿ ಬರಬೇಕು ಅಂತ ದೃಷ್ಟಿಯಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ರಿ. ತುಂಬೇ ಬಂಟ್ವಾಳದ ಪುರಸಭೆಯಲ್ಲಿ ಇವತ್ತಿನ ಕೂಡ ಡ್ರೈನೇಜ್ ಕನೆಕ್ಷನ್ ಇಲ್ಲ. ಅಲ್ಲಿಂದ ನೀರುಗಳೆಲ್ಲ ಡ್ರೈನೇಜ್ನ ಕನೆಕ್ಷನ್ಗಳು ಎಲ್ಲ ಹೋಗಿ ನೇತ್ರಾವತಿಗೆ ಸೇರ್ತದೆ. ಆ ನೇತ್ರಾವತಿ ನೀರನ್ನು ಇಲ್ಲಿ ಬಂದು ಇಲ್ಲಿಂದ ಜನರಿಗೆ ಕುಡಿಲಿಕ್ಕೆ ನೀವು ಕೊಡ್ತಾ ಇದ್ದೀರಿ. ಅದಕ್ಕಾಗಿ ಡೆಂಗ್ಯೂ ಮಲೇರಿಯಾದಂಥ ಇಂಥ ಏನು ಕಾಯಿಲೆಗಳು ಮತ್ತು ಕೆಲವೆಲ್ಲ ಕಾಯಿಲೆಗಳು ನಾವು ಹೆಸರುಗಳು ಕೇಳಲೇ ಇಲ್ಲ, ಆ ರೀತಿಯ ಕಾಯಿಲೆಗಳು ಕೂಡ ಬರ್ತಾ ಇದೆ. ಆದರೆ ಅದಕ್ಕೆ ನೀವು ಯಾವ ರೀತಿಯ ಕ್ರಮವನ್ನು ಕೈಗೊಂಡಿದ್ದೀರಿ? ಅದು ಮಾತ್ರ ಅಲ್ಲ, ಪ್ರತಿಯೊಂದು ಮೇಯರ್ ಬಂದಾಗ ಆ ತುಂಬೆಯಿಂದ ಬಂದಂಥ ಪೈಪ್ಲೈನ್ಗಳಿಗೆ ಅದಕ್ಕೆ ಪರಿಹಾರವನ್ನು ಜಾಗ ಬಿಟ್ಟವರಿಗೆ ಕೊಡ್ತಾರೆ. 120 crore ಅಷ್ಟಿದೆ ಅದು, ಕೊಡ್ತಾರೆ ಅಂತ ಪ್ರತಿ ಮೇಯರ್ ಬಂದ ನಂತರ ಸ್ವಲ್ಪ ದಿವಸಗಳಲ್ಲಿ ಕೊಡ್ತೇವೆ ಅಂತೇಳಿ ಈಗ 4 crore ಆಯಿತು, ಕೊಡ್ತೀರೆ ಅಂತ. ಇನ್ನೂ ಸಹ ಯಾವುದೇ ರೀತಿಯ ಹಣವನ್ನು ಬಿಡುಗಡೆ ಮಾಡಿದ್ದು ಆ ಪರಿಹಾರ ಸಂತ್ರಪ್ತರಿಗೆ ಇನ್ನೂ ಸಹ ಪರಿಹಾರ ಸಿಕ್ಕಿಲ್ಲ. ಅದೇ ರೀತಿಯಲ್ಲಿ ನಾವು ಒಂದು ಸಣ್ಣ ಉದ್ದಿಮೆ ಮಾಡುವಂಥವರು, ಉದ್ದಿಮೆ ಪರವಾನಿಗೆ ಟ್ರೇಡ್ ಲೈಸೆನ್ಸ್ ಮಾಡುವವರಿಗೂ ಕೂಡ ನೀವು ಟ್ರೇಡ್ ಲೈಸೆನ್ಸ್ ಮಾಡುವಾಗ ನೀವು ಒಂದು 200 square feet ಅಂಗಡಿಗೆ 600-800 ಟ್ರೇಡ್ ಲೈಸೆನ್ಸ್ನ ಮೊತ್ತ ಬರ್ತದೆ. ಆದರೆ ನಾನಿವತ್ತು ಹೇಳಬೇಕಾದದ್ದು ಭಾಳಷ್ಟು ದುಃಖ ಆಗ್ತಾ ಇದೆ. ಅವಿಜ್ಞಾನಿಕವಾಗಿ ನೀವು ಘನ ತ್ಯಾಜ್ಯ ವಿಲಾವರಿ ಕರ ಅಂತೇಳಿದರೆ ಏನು ಕಸಕ್ ವಿಲಾವರಿ ಕರ ಇದೆ ಅದು 15-17,000 ಹಾಕಿದಿರಿ. ಅಂದರೆ ಟ್ರೇಡ್ ಲೈಸೆನ್ಸಿಗೆ 600-800 ಹಾಕಿದಿರಿ, ಘನ ವಿಲಾವರಿ ತ್ಯಾಜ್ಯ ಕರ ಅಂತ ಹೇಳಿದ್ರು ಅದು 15-17,000 ತನಕ ಹೋಗಿದೆ ಅಂತೇಳಿದರೆ ಒಟ್ಟು ಒಂದು ಟ್ರೇಡ್ ಲೈಸೆನ್ಸ್ ತಗೊಳ್ಬೇಕು ಅಂತೇಳಿ ಆದರೆ 600-800 ಕಟ್ಟಬೇಕಾದಂಥ ಪರಿಸ್ಥಿತಿ ಕಳೆದ ಸಲ ಇರುವಾಗ ಈಗ 16,800 ಕಟ್ಟಬೇಕು. ಆ ರೀತಿಯ ವಾತಾವರಣವನ್ನೇ ಜನರಿಗೆ ನೀವು ತುಂಬಿಡ್ತೀರಿ. ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿರುವಂಥ ಮಿನಿ ವಿಧಾನಸೌಧದಲ್ಲಿರುವಂಥ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ನಕ್ಷೆಗಳು ಬೇಕು ಇಲ್ಲ, ಯಾವುದೇ RTCಗಳು ಬೇಕು ಇಲ್ಲ, ಯಾವುದೇ ರೀತಿಯ ಇದು ಬೇಕು ಅಂತೇಳಿದ್ರೆ ಇದು ಕೆಲವು ಲೆವೆನಿ ಆಗಬೇಕು ಇಲ್ಲ, ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮದ್ರಿದ್ದಾರೆ, 10 cents ಜಾಗ ಇದೆ, ಅಣ್ಣ ತಮ್ಮದ್ರು ಪಾಲ್ ಮಾಡೋಕೆ ಹೋಗಬೇಕು ಅಂತ ಹೇಳಿದ್ರೆ 10 cents ಜಾಗ ಇರುವಾಗ 5-5 cents ಹೆಂಚಿಕೊಳ್ಬೇಕು ಅಂತ ಇದು ಇದೆ, ಒಂದು ನ್ಯಾಯಮತವಾದದ್ದು. ಅದರಲ್ಲಿ ಈಗ 10 cents %15 ಜಾಗವನ್ನು ವೇಕೆಂಟ್ ಬಿಡಬೇಕು ಮತ್ತು 15 cents ಜಾಗವನ್ನು ಹಣವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಅವರಿಗೆ ಅದು ಕೂಡ ಅದಕ್ಕೆ ಏನೋ ಅವರು ಲೆವೆನ್ಯೂ ಸ್ಕೆಚ್ ಆಗಬೇಕು, ಅದಕ್ಕೆ ಬೇಕಾದ ದಾಖಲೆಗಳನ್ನು ಪೂರಕ ಮಾಡುವಾಗ ಬೇಕಾದಂಥ ಒಂದು ವ್ಯವಸ್ಥಿತವಾಗಿ ಅವರು ಜೋಡಿಸ್ಕೊಳ್ಳುವಾಗ ವರ್ಷಗಳು ಉರುಳಿ ಹೋಗ್ತಾ ಇದೆ. ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು 3 ತಿಂಗಳಲ್ಲಿ ಅದನ್ನು ಮಾಡ್ತೇವೆ, 3 ಕಚೇರಿಗಳನ್ನು ಮಹಾನಗರ ಪಾಲಿಕೆಯಲ್ಲಿ ಮಾಡ್ತೇವೆ, ಅದಕ್ಕೆ ವಾರಕ್ಕೆ 4 ಕೂತ್ಕೊಂಡು ಅದಕ್ಕೆ ಬೇಕಾದಂಥ ಸ್ಪಂದನೆಗಳು ಕೊಡ್ತೇವೆ, ಇದನ್ನೆಲ್ಲ ನೀವು ಮತವನ್ನು ಪಡೆಯುವಾಗ ಈ ಹಿಂದೆ ಹೇಳಿದಿರಿ, ಅದನ್ನು ಯಾವುದೂ ಆಗ್ತಾ ಇಲ್ಲ. ಜನರು ತಿಂಗಳುಗಟ್ಟಲೆ ಕಷ್ಟವನ್ನು ಪಡಿಸಿದ್ರೆ ಅದೇ ರೀತಿ RTOಲ್ಲಿ ಕೂಡ ಮಂಗಳೂರಿನಲ್ಲಿ ಯಾವ ರೀತಿ ಕಷ್ಟಗಳನ್ನು ಪಡ್ತಾ ಇದ್ದೇವೆ, ಪಾರ್ಕಿಂಗ್ನ ಸಮಸ್ಯೆಗಳಿದೆ ಮತ್ತು ಒಟ್ಟು ಕ್ರೈಮ್ ಯಾವ ರೀತಿಯಲ್ಲಿ ಹೆಚ್ಚುತ್ತಾ ಇದೆ, ಯಾವ ರೀತಿಯಲ್ಲಿ ಸಣ್ಣ ಸಣ್ಣ ಬಾಲಕರು ದುಶ್ಚಟಕ್ಕೆ ಹೊಡೆದುಕೊಂಡು ಕ್ರೈಮ್ಗಳು ಮಾಡ್ತಾ ಇದ್ದಾರೆ, ಇದನ್ನೆಲ್ಲವನ್ನು ನೋಡುವಾಗ ನೀವು ಜನರಿಗೆ ಅಪೇಕ್ಷೆಯನ್ನು ಕೊಟ್ಟದ್ದು ಹೇಳಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ದು ಅದು ಯಾವುದನ್ನು ಮಾಡಲಿಲ್ಲ. ಜನರು ಇದನ್ನೆಲ್ಲ ಗಮನಿಸ್ಕೊಂಡಿದ್ದಾರೆ. ಹಾಗಿರುವಾಗ 100 ಭಾರತೀಯ ಜನತಾ ಪಾರ್ಟಿಗೊಂದಿಗೆ ಜನರು ಬರ್ತಾರೆ, ಹಾಕ್ತಾರೆ, ಗೆಲ್ಲಿಸ್ತಾರೆ ಅಂತ ಹೇಳಿದ ದೃಷ್ಟಿಯಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ
ಯಡಿಯೂರಪ್ಪ ನೇತೃತ್ವದ 150 ಮಿಷನ್ ಏನಿದೆ ಅದನ್ನು ನಾವು 100 ಪಡೆಯಲಿದ್ದೇವೆ ಅಂತ ಹೇಳೋ ದೃಷ್ಟಿಯಲ್ಲಿ ನಮಗೆ ಬಹಳಷ್ಟು ಗೊತ್ತಾಗ್ತಾ ಇದೆ ಮತ್ತು ನಮಗೆ ಗೊತ್ತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಹಾಜಿ ಗೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಆಪೋಸಿಟ್ ಸಾರಾ ಹಾಸ್ಪಿಟಲ್, NH 66 ತೊಕೋಟ್ ಮ್ಯಾಂಗ್ಲೂರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಫ್ರೀಜರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಸ್ವರ್ಣ ಸಂಸ್ಥೆ, ಸ್ವರ್ಣ ಡೈಮಂಡ್, ಲಕ್ಸುರಿ ಮೊಬೈಲ್ ವಾಚ್ ಇತ್ಯಾದಿ ಪ್ರಮುಖ ಬ್ರ್ಯಾಂಡ್ಗಳು ಕಲ್ಕತ್ತಾ, ರಾಜ್ಕೋಟ್, ಮುಂಬೈ, ಕೇರಳದ ನುರಿತ ಸ್ವರ್ಣ ಶಿಲ್ಪಿಗಳಿಂದ ಆಭರಣ ತಯಾರಿಕೆ. ಹಾಜಿ ಕೋಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಆಪೋಸಿಟ್ ಸಾರಾ ಹಾಸ್ಪಿಟಲ್, NH 66 ತೊಕೋಟ್ ಮ್ಯಾಂಗ್ಲೂರ್. ಅಂದದ ಮಹಿಳೆಯ ಚಂದದ ಸಂಗಾತಿ ಮೆಹಕ್ ವೆಡ್ಡಿಂಗ್ ಸೆಂಟರ್. ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭಗಳಲ್ಲಿ ನಿಮ್ಮ ಸೌಂದರ್ಯವನ್ನು ಇಮ್ಮಡಿಗೊಳಿಸುವ ಕಲಾತ್ಮಕ ಕುಸುರಿ ಕೆಲಸದ ಉಡುಗೆ ತೊಡುಗೆಗಳು. ಕಳೆದ 11 ವರ್ಷಗಳಿಂದ ತನ್ನ ಆಧುನಿಕ ಹಾಗೂ ಕಲಾತ್ಮಕ ಉಡುಗೆಗಳಿಂದ ಮಂಗಳೂರಿನ ಮಹಿಳೆಯರ ಮನಗೆದ್ದ ಮೆಹಕ್ ವೆಡ್ಡಿಂಗ್ ಸೆಂಟರ್. ಹೋಲ್ಸೇಲ್ ದರದಲ್ಲಿ ಡ್ರೆಸ್ ಮೆಟೀರಿಯಲ್ಗಳು, ಸೀರೆಗಳು, ಕಾಂಚಿಪುರಂ ಸಿಲ್ಕ್ ಸೀರೆಗಳು, ಲೆಹೆಂಗಾ, ಗೌನ್, ಗಾಗ್ರಾ ಚೋಲಿ, ಕುರ್ತೀಸ್, ಲೆಗಿನ್ಸ್ ಮುಂತಾದ ಅದ್ಭುತ ಸಂಗ್ರಹದೊಂದಿಗೆ ಮೆಹಕ್ ವೆಡ್ಡಿಂಗ್ ಸೆಂಟರ್, ಅಪೋಸಿಟ್ ಅಕ್ಬರ್ ಕಾಂಪ್ಲೆಕ್ಸ್, ನಿಯರ್ ಐಡಲ್ ಕ್ರೀಮ್ ಪಾರ್ಲರ್, ಮಾರ್ಕೆಟ್ ರೋಡ್, ಮ್ಯಾಂಗ್ಲೋರ್. ಫೋನ್ 0824-4263-778. ಹೇಳುವೇನು ಈಗ ಆರ್ಡರ್ ಮಾಡಬಹುದೇ? ಐ ಲವ್ ಯು ಓ ಧನ್ಯ, ಒಪ್ಪಿಕೊಳ್ಳ ನೀನು ನನ್ನ. ವಿಲ್ ಯು ಮ್ಯಾರಿ ಮೀ ಇಡಿಯಟ್? ನಿನ್ನೆ ರಾತ್ರಿಯಿಂದ ಕರೆಂಟ್ ಇರ್ಲಿಲ್ಲ, ಐಸ್ ಕ್ರೀಮ್ ಸ್ವಲ್ಪ ನೀರಿತ್ತ ಅಂತಲ್ಲ. ಇಂಪ್ರಾ ಕೂಲಿಂಗ್ ರವರ ಡೀಪ್ ಫ್ರೀಸರ್ ಇದ್ರೆ ಇಂತಹ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಇದು ಉಳಿಸುತ್ತೆ ಪವರ್ ಕಟ್ ಇದ್ದಾಗ್ಲೂ 24 ಗಂಟೆವರೆಗೂ ತಾಜಾತನವನ್ನ. ಇಂಪ್ರಾ ಕೂಲಿಂಗ್ ಡೀಪ್ ಫ್ರೀಸರ್ಸ್, ಬಾಟಲ್ ಕೂಲರ್ಸ್ ಅಂಡ್ ಏರ್ ಕಂಡೀಷನರ್ಸ್, ಉಡುಪಿ, ಮಂಗಳೂರು ಹಾಗೂ ಕುಂದಾಪುರ. ಯು ಆರ್ ಅ ಗ್ಲಿಟರಿಂಗ್ ಗರ್ಲ್. Golden beauty. For your wedding. Bindu Jewelry, Kasargod. Gold, diamond, burst on, silver. ಸುಪ್ರಾ ಲೈಟ್ಸ್, ನಿಮ್ಮ ಕನಸಿನ ಮನೆಯನ್ನು ಅಂದಗೊಳಿಸುವ ಎಲ್ಲಾ ಲೈಟಿಂಗ್ ಉಪಕರಣಗಳು ಇಲ್ಲಿ ಲಭ್ಯವಿದೆ. ಫ್ಯಾನ್ಸ್, ಗೀಜರ್ಸ್ ಅಂಡ್ ಸಿಎಫ್ಎಲ್ಸ್, ಅಟ್ರಾಕ್ಟಿವ್ ಕಲೆಕ್ಷನ್ಸ್ ಆಫ್ ಡೆಕೋರೇಟಿವ್ ಲೈಟ್ಸ್, ಕಮರ್ಷಿಯಲ್ ಲೈಟ್ಸ್, ಔಟ್ಡೋರ್ ಲೈಟ್ಸ್, ಎಲ್ಇಡಿ ಪ್ಯಾನಲ್ಸ್, ಎಲ್ಇಡಿ ಸ್ಟ್ರಿಪ್ಸ್, ಆಲ್ ವೆರೈಟಿ ಆಫ್ ಎಲ್ಇಡಿ ಲೈಟ್ಸ್. ಮಂಗಳೂರಿನ ಏಕೈಕ ಪ್ರಸಿದ್ಧ ಎಕ್ಸ್ಕ್ಲೂಸಿವ್ ಎಲ್ಇಡಿ ಲೈಟ್ ಶೋರೂಮ್. ಇಂದೇ ಭೇಟಿ ಕೊಡಿ ಸುಪ್ರಾ ಲೈಟ್ಸ್, ಪೆರಿರಾ ಪರ್ಲ್ಸ್ ಬಿಲ್ಡಿಂಗ್, ಆಪೋಸಿಟ್ ಬಾಲಿಗಾ ಸ್ಟೋರ್ಸ್, ಬಿಹೈಂಡ್ ಭಾರತ್ ಮಾಲ್, ಬಿಜೈ ಕಾಪಿಕಾರ್ಡ್, ಮ್ಯಾಂಗ್ಳೂರ್. ಕೊನೆಯದಾಗಿ ಒಂದು ಮಾತು, ಇವತ್ತು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಅಭ್ಯರ್ಥಿ ಘೋಷಣೆ ಆದ ನಂತರ
ಶುಕ್ರವಾರಕ್ಕೆ ಅಭ್ಯರ್ಥಿ ಘೋಷಣೆ ಆಗಿದೆ. ಅಭ್ಯರ್ಥಿ ಘೋಷಣೆ ಆದ ನಂತರ ನಾಮಪತ್ರ ಸಲ್ಲಿಸಬೇಕು. ಅದಕ್ಕೆ ಬೇಕಾದ ದಾಖಲೆಗಳನ್ನ ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಶನಿವಾರ ಆ ಕೆಲಸಗಳನ್ನೆಲ್ಲ ತಯಾರು ಮಾಡಿಸ್ಕೊಂಡು ಸೋಮವಾರಕ್ಕೆ ನಾಮಪತ್ರ ಸಲ್ಲಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಶನಿವಾರ ಸಾಯಂಕಾಲ ಪರ್ಮಿಷನ್ ಸಿಕ್ಕಿದ ನಂತರ ನಾವು ಸೋಮವಾರ ಬೆಳಿಗ್ಗೆ ನಾಮಪತ್ರ ಸಲ್ಲಿಸೋದು ಅಂತೇಳಿ ನಿರ್ಣಯ ಮಾಡಿದ್ರು. ಹಾಗಿರುವಾಗ ಒಂದು ಐತಾರದಲ್ಲಿ 4-5 ಸಾವಿರ ಜನರು ನಾಮಪತ್ರಕ್ಕೆ ಸಲ್ಲಿಕೆಗೆ ಮಂಗಳೂರಿನಲ್ಲಿ ಮಂಗಳೂರು ನಗರ ದಕ್ಷಿಣದ ನಮ್ಮ ಒಟ್ಟು ಗೋಕರ್ಣನಾಥ ಕ್ಷೇತ್ರದಲ್ಲಿ ಏನು ಪೂಜೆಯನ್ನು ಸಲ್ಲಿಸಿ ನಾರಾಯಣ ಗುರು ಅವರಿಗೆ ಅವರಿಗೆ ಪುಷ್ಪಾರ್ಚನೆ ಮತ್ತು ಅವರಿಗೆ ಮಾಲೆಯನ್ನು ಹಾಕಿಕೊಂಡು ಅದರ ನಂತರ ಅವರ ಹತ್ರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಹೋಗಿದ್ದೇವೆ. ಆವಾಗ ಬಂದಂಥ ಜನರಿಂದ ಗೊತ್ತಾಗ್ತದೆ ಅವರಿಗೆ ಭಾವನೆ ಯಾವ ರೀತಿಯಲ್ಲಿ ಇದೆ ಅಂತೇಳಿ. ಕೊನೆಯದಾಗಿ ನನಗೆ ಈ ಸಲ ನಾಮಪತ್ರ ಈ ಒಂದು ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವಾಗ ಬಹಳಷ್ಟು ಖುಷಿ ತಂದದ್ದು ಏನಂತ ಹೇಳಿದ್ರೆ, ನಾನು ಇವತ್ತು ಇಡೀ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಹೇಳುವಂಥದ್ದು ಏನಿದೆ, ದಲಿತರಿಗೆ ಉದ್ಧಾರ ಮಾಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ದಿನ ಹಗಲು ಎರಡು ದುಡಿದಂಥ ಮಹಾಚೇತನ ಮಹಾನ್ ನಾಯಕ ಏನು ಕುದ್ಮಲ್ ರಂಗರಾವ್ ಅವರ ಸಮಾಧಿಗೆ ಹೋಗಿ ಅಲ್ಲಿ ಏನವರ ಇದಿದೆ ಅಲ್ಲಿ ನಮಸ್ಕರಿಸಿ ಅವರ ಹತ್ರ ಅಲ್ಲಿ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸ ಮಾಡಿದ್ದು ಬಹಳಷ್ಟು ಸಂತೋಷವಾಗಿದೆ. ಅದಲ್ಲದೆ ನಾವು ಮಂಗಳೂರು ಕಂಡಂಥ ಶ್ರೇಷ್ಠ ನಾಯಕ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ಬೋದು ಅವರು, ಆದರೂ ಕೂಡ ಶ್ರೇಷ್ಠ ನಾಯಕರು. ಮಂಗಳೂರಿಗೆ ಇವತ್ತು ರೈಲ್ವೆ ಇಲಾಖೆಗೆ ಜೋಡಣೆ ಸಂಪರ್ಕನ ಮಾಡಿದಂಥ ನಾಯಕ, ಇವತ್ತು NMPT ಪೋರ್ಟ್ ಮಾಡಿದಂಥ ನಾಯಕ, ಇವತ್ತು KRSE ಮಾಡಿದಂಥ ನಾಯಕ, ಇವತ್ತು ಏರ್ಪೋರ್ಟ್ ಮಾಡಿದಂಥ ನಾಯಕ, ಈ ಎಲ್ಲ ನಾಯಕರಿಗೂ ಈ ಎಲ್ಲವನ್ನು ಮಾಡಿದಂಥ ನಾಯಕರು ಏನು ಶ್ರೀನಿವಾಸ್ ಮಲ್ಯರಿದ್ದಾರೆ ಅವರ ಪುತ್ತಳಿಗೆ ಕೂಡ ಅವರ ಏನು ಭಾವ ಅವರ ಮನೆಗೆ ಹೋಗಿದ್ದೆವು. ಅವರು ಉಳ್ಕಂಡ ಮನೆಗೆ ಹೋದಾಗ ಅವರ ಮನೆಯ ಕುಟುಂಬದಸ್ಥರು ಒಂದು ಮಾತನ್ನು ಹೇಳಿದರು. ಅವಾಗ ನನಗೆ ಬಹಳಷ್ಟು ಮನಸ್ಸಿಗೆ ಬಹಳಷ್ಟು ಒಂದು ದುಃಖವಾಯಿತು. ನಾವು ನಮ್ಮ ಹಿರಿಯರೆಲ್ಲ ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದು ಇಷ್ಟೆಲ್ಲ ಕೊಡುಗೆ ಕೊಟ್ಟರು, ಇವತ್ತಿನ ತನಕ ಯಾವುದೇ ಒಂದು ಕಾಂಗ್ರೆಸ್ನ ನಾಯಕರು ಬರಲಿಲ್ಲ, ಇಲ್ಲ ಈ ಹಿಂದೆ ಯಾವುದೇ ಒಂದು ನಾಯಕರುಗಳು ಅವರ ಭಾವಚಿತ್ರವನ್ನು ಪಡ್ಕೊಳ್ಳಿಕ್ಕೆ ಯಾವುದೇ ಒಂದು ಕಾರ್ಯಕರ್ತರನ್ನು ಕಳಿಸಿದ್ದಾರೆ, ಆದರೆ ಒಂದು ಯಾರೋ ಒಬ್ಬ ನಾಯಕರು ಬಂದಿಲ್ಲ. ಆದರೆ ನೀವು ಅದನ್ನು ಏನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ನಮ್ಮ ಮನೆಗೆ ಬಂದಿದ್ದೀರಿ, ಹಾಗಿರುವಾಗ ನಮಗೆ ಬಹಳಷ್ಟು ಸಂತೋಷ ತಂದಿದೆ ಅಂತ ಹೇಳೋದಷ್ಟರಲ್ಲಿ ಅವರ ಏನು ಇದ್ದಿದೆ ನಮ್ಮ ಕದ್ರಿ ಪಾರ್ಕ್ ಹತ್ತಿರುವ ಅವರ ಪ್ರತಿಮೆ ಇದೆ, ಆ ಪ್ರತಿಮೆಗೆ ಹಾರಾರ್ಪಣ ಮಾಡಿ ಅಲ್ಲಿ ಅವರು ವೆಲ್ಲೂರು ಜೈಲಿನಲ್ಲಿರುವಾಗ ಅವರು ಉಪಯೋಗಿಸಿ ವಿವೇಕಾನಂದರ ಪುಸ್ತಕವನ್ನು ಓದಿದಂಥ ಪುಸ್ತಕದಲ್ಲಿ ಅದರಲ್ಲಿ ಅವರ ಹಸ್ತಾಕ್ಷರ ಇದೆ, ಇಸ್ವಿಗಳಿದೆ, ಅದು ಅವರ ಮನೆಯವರು ನನಗೆ ಕೊಟ್ಟು ಹೇಗೆ ಮಲ್ಯರು ಯಾವ ರೀತಿಯಲ್ಲಿ ಕೆಲಸ ಮಾಡಿದರೆ ಅದೇ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಆಶೀರ್ವಾದ ಕೊಟ್ಟು ಬಹಳಷ್ಟು ಭಾವನಾತ್ಮಕವಾಗಿ ಮಾತ್ರವಲ್ಲ ಬಹಿರಂಗವಾಗಿ ನಿಮಗೆ ಬೆಂಬಲಿಸ್ತೇವೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿರುವಾಗ ನನಗೆ ಎದು ತುಂಬಿ ಬಂತು ಆ ರೀತಿಯ ಭಾವನೆಗಳು, ನೂರಕ್ಕೆ ನೂರು ನಮಗೆ ಗೆಲ್ಲಿಸಿ ಕೊಡುತ್ತದೆ ಮತ್ತು ಯಾವುದೇ ರೀತಿಯಲ್ಲಿ ನಮಗೆ ಎಲ್ಲ ಕಾರ್ಯಕರ್ತರ ಕಠಿಣ ಪರಿಶ್ರಮದಿಂದ ಐಕ್ಯಮತದಿಂದ ಮತದಾರ ಒಟ್ಟು ವ್ಯವಸ್ಥೆಗಳಲ್ಲಿ ನಮಗೆ ಗೆಲುವು ನಿಶ್ಚಿತ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ. ಧನ್ಯವಾದಗಳು ಸರ್. ಇದು ಶ್ರೀ ವೇದವ್ಯಾಸ ಕಾಮತ್ ಅವರ ಅಭಿಮತ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರದ ಸಾಧನೆ ಮತ್ತು ಆಡಳಿತ ನಡೆಸ್ತಾ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಟ್ಟುಕೊಂಡು ನಾವು ಈ ಬಾರಿ ಜನರ ಬಳಿಗೆ ಹೋಗ್ತೇವೆ ಮತ್ತು ಗೆಲ್ತೇವೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಯೋಜಕರು ಸ್ವರ್ಣಾಭರಣಗಳ ನೂತನ ಮಳಿಗೆ ಹಾಜಿ ಗೋಲ್ಡ್, ಪರಿಶುದ್ಧತೆ, ಗುಣಮಟ್ಟ, ಗ್ರಾಹಕ ಸ್ನೇಹಿ. ಹಾಜಿ ಗೋಲ್ಡ್ MGS ಕಮರ್ಷಿಯಲ್ ಸಿಟಿ ಕಾಂಪ್ಲೆಕ್ಸ್ ಅಪೋಸಿಟ್ ಸಾರಾ ಹಾಸ್ಪಿಟಲ್, NH 66 ತೊಕೋಟ್ ಮ್ಯಾಂಗ್ಲೂರ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಉಡುಪಿ ಮಂಗಳೂರು ಹಾಗೂ ಕುಂದಾಪುರ.